Mayo, ಮಂತ್ರಾಲಯಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಾನು ಇವತ್ತು ಕೆಲಸ ಮಾಡಿದ್ದೇನೆ. ಇವತ್ತು ನಾನು ತೀರ್ಮಾನ ತಗೊಂಡಿದ್ದೇನೆ, ನಾಳೆ ದಿನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಈಗ ಸ್ಪಷ್ಟವಾಗಿ ಹೇಳಿರುವಂತ ನನ್ನ ಹತ್ರ ಇವತ್ತು ಸಾಯಂಕಾಲ ಮಾತನಾಡಿದ್ರು. ಅವರು ಭಾಳಷ್ಟು ಯೋಚನೆಯನ್ನು ಮಾಡಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನನ್ನ ಹೇಳ್ಕಾಳಷ್ಟು ಇದರಲ್ಲಿ ಪಾತ್ರ ಎಲ್ಲ ತಪ್ಪಿಲ್ಲ, ಹೀಗಾಗಿ ನನಗೆ ನೈತಿಕತೆ ಇದೆ. ಆದರೆ ಈಗ ಅದನ್ನಿಟ್ಕೊಂಡು ನಾವು ಮುಂದುವರೆದ್ರೆ ಭಾಳಷ್ಟು ಜನಕ್ಕೆ ಮಾತಾಡೋ ಅವಕಾಶ ಸಿಗುತ್ತೆ, ಇರಿಸ್ಮುಗಿಸಾಗ್ತದೆ, ಅದಾಗೋದು ಬೇಡ. ಅದಷ್ಟು ಬೇಗನೆ ಇದರ ತನಿಖೆಯನ್ನು ಮುಗಿಸಿ ಸತ್ಯವನ್ನು ಹೊರಗಿಟ್ಟು ಸತ್ಯ ನಾನು ಎಲ್ಲ ಏನು ಆರೋಪಗಳಿದೆ ಅದರಿಂದ ನಾನು ವಿಮುಕ್ತಿಯಾಗಿ ಹೊರಗಡೆ ಬರ್ತೀನಿ. ಅಲ್ಲಿವರೆಗೂ ನಾನು ಈ ಸ್ಥಾನದಲ್ಲಿ ಇರೋಕ್ಕೆ ಬಯಸೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಆ ಪ್ರಕಾರ ಅವರು ಡಿಸ್ಪ್ಲೇ ಬರಲ್ಲ, ಅದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ನಾಳೆ ಸಾಯಂಕಾಲ ಸುಮ್ಮನೆ ಆನ್ ಮಾಡಿಬಿಟ್ಬಿಟ್ಟು ಅಷ್ಟೇ, ನಾನು ನಾಳೆ ಅವ್ರಿಗೆ ಸಾಯಂಕಾಲ ಭೇಟಿ. ಸರ್, 3 ದಿನ ಆಯಿತು, ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ಇದನ್ನು ಆರಂಭದಲ್ಲೇ ಮಾಡ್ಬೋದಾಯ್ತಲ್ಲ, ಇಷ್ಟು ಈ ರೀತಿ ಕಾಂಗ್ರೆಸ್ ನಾಯಕರು ಹೇಳ್ದಂಗೆ ಕೇಳಕ್ಕಿಲ್ರಿ. ಅವರ ನೈತಿಕ ಜವಾಬ್ದಾರಿ ಹೊತ್ತು ಕೊಟ್ಟಿದ್ದಾರೆ, ಇವ್ರು ಬೇಡಿಕೆ ಮಾಡ್ತಾರೆ. ಹೈಕಮಾಂಡಿಂದ ಏನು ಪ್ರೆಷರ್ ಇಲ್ಲ, ನಾವು ಈ ನಡೆದ ವಿದ್ಯಮಾನ ಸ್ವತಃಯಿಂದ ಸನ್ಮಾನ್ಯ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರ್, ಪ್ರಕರಣ ಬೇರೆ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಕ್ಕೆ ಏನಾದ್ರೂ ಆದೇಶ ಮಾಡ್ಬೇಕು. ಭಾರತೀಯ ಜನತಾ ಪಾರ್ಟಿಯ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಾನು ಇವತ್ತು ಕೆಲಸ ಮಾಡಿದ್ದೇನೆ. ಇವತ್ತು ನಾನು ತೀರ್ಮಾನ ತಗೊಂಡಿದ್ದೇನೆ, ನಾಳೆ ದಿನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಈಗ ಸ್ಪಷ್ಟವಾಗಿ ಹೇಳಿರುವಂತ ನನ್ನ ಹತ್ರ ಇವತ್ತು ಸಾಯಂಕಾಲ ಮಾತನಾಡಿದ್ರು. ಅವರು ಭಾಳಷ್ಟು ಯೋಚನೆಯನ್ನು ಮಾಡಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ನನ್ನ ಹೇಳ್ಕಾಳಷ್ಟು ಇದರಲ್ಲಿ ಪಾತ್ರ ಎಲ್ಲ ತಪ್ಪಿಲ್ಲ, ಹೀಗಾಗಿ ನನಗೆ ನೈತಿಕತೆ ಇದೆ. ಆದರೆ ಈಗ ಅದನ್ನಿಟ್ಕೊಂಡು ನಾವು ಮುಂದುವರೆದ್ರೆ ಭಾಳಷ್ಟು ಜನಕ್ಕೆ ಮಾತಾಡೋ ಅವಕಾಶ ಸಿಗುತ್ತೆ, ಇರಿಸ್ಮುಗಿಸಾಗ್ತದೆ, ಅದಾಗೋದು ಬೇಡ. ಅದಷ್ಟು ಬೇಗನೆ ಇದರ ತನಿಖೆಯನ್ನು ಮುಗಿಸಿ ಸತ್ಯವನ್ನು ಹೊರಗಿಟ್ಟು ಸತ್ಯ ನಾನು ಎಲ್ಲ ಏನು ಆರೋಪಗಳಿದೆ ಅದರಿಂದ ನಾನು ವಿಮುಕ್ತಿಯಾಗಿ ಹೊರಗಡೆ ಬರ್ತೀನಿ. ಅಲ್ಲಿವರೆಗೂ ನಾನು ಈ ಸ್ಥಾನದಲ್ಲಿ ಇರೋಕ್ಕೆ ಬಯಸೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಆ ಪ್ರಕಾರ ಅವರು ಡಿಸ್ಪ್ಲೇ ಬರಲ್ಲ, ಅದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. ನಾಳೆ ಸಾಯಂಕಾಲ ಸುಮ್ಮನೆ ಆನ್ ಮಾಡಿಬಿಟ್ಬಿಟ್ಟು ಅಷ್ಟೇ, ನಾನು ನಾಳೆ ಅವ್ರಿಗೆ ಸಾಯಂಕಾಲ ಭೇಟಿ. ಸರ್, 3 ದಿನ ಆಯಿತು, ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ಇದನ್ನು ಆರಂಭದಲ್ಲೇ ಮಾಡ್ಬೋದಾಯ್ತಲ್ಲ, ಇಷ್ಟು ಈ ರೀತಿ ಕಾಂಗ್ರೆಸ್ ನಾಯಕರು ಹೇಳ್ದಂಗೆ ಕೇಳಕ್ಕಿಲ್ರಿ. ಅವರ ನೈತಿಕ ಜವಾಬ್ದಾರಿ ಹೊತ್ತು ಕೊಟ್ಟಿದ್ದಾರೆ, ಇವ್ರು ಬೇಡಿಕೆ ಮಾಡ್ತಾರೆ. ಹೈಕಮಾಂಡಿಂದ ಏನು ಪ್ರೆಷರ್ ಇಲ್ಲ, ನಾವು ಈ ನಡೆದ ವಿದ್ಯಮಾನ ಸ್ವತಃಯಿಂದ ಸನ್ಮಾನ್ಯ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸರ್, ಪ್ರಕರಣ ಬೇರೆ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಕ್ಕೆ ಏನಾದ್ರೂ ಆದೇಶ ಮಾಡ್ಕೊಡಿ. ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.